ಪೂರೆ ಇರ್ಬೋದು. ಅವರೆಲ್ಲ ಏನ್ ಮಾಡ್ಬಾರ್ದು ತಪ್ಪು ಮಾಡಿದಾರ? ಅವ್ರ ಮೇಲೆ ಯಾಕೆ ನಿಮ್ಗೆ ಅಷ್ಟೊಂದು ದ್ವೇಷ, ಅಷ್ಟೊಂದು ಹಠ? ನಾವು ಯಾರನ್ನೋ ನಂಬಿರ್ತೀವಿ, ನಮ್ಮವ್ರು ಅಂತ ಅನ್ಕೊಂಡಿರ್ತೀವಿ. ಆದರೆ ಯಾವತ್ತೋ ಒಂದಿನ ನಾವು ನಮ್ಮದವರೇ ನಮಗೆ ತುಂಬಾ ನೋವು ಕೊಟ್ಟರೆ ಆ ನೋವನ್ನ ತಡ್ಕೊಳ್ಳೋದು ತುಂಬ ಕಷ್ಟ. ನನ್ನ ಪ್ರಕಾರ ನಂಬಿಕೆ ದ್ರೋಹಕ್ಕಿಂತ ದೊಡ್ಡ ಕ್ರೈಮ್ ಯಾವುದೂ ಇಲ್ಲ. ಯಾರೇ ಆಗಿರಲಿ, ನಾನು ಅವ್ರ ಮೇಲೆ ಇಟ್ಟಿರೋ ನಂಬಿಕೆಗೆ ಮೋಸ ಮಾಡಿದ್ರೆ ನಾನು ಅವ್ರನ್ನ ಯಾವತ್ತೂ ಕ್ಷಮಿಸಲ್ಲ. ಅಯ್ಯೋ ರಾಮ, ಇದೇನಿದು? ಒಳ್ಳೆ ಕಡ್ಡಿ ತುಂಡಾದಂತ ಹೇಳ್ತಿದ್ದೀರಾ? ಅಪ್ಪಿ ತಪ್ಪಿ ನಾನೇನಾದ್ರೂ ತಪ್ಪಾಗಿ ನಡ್ಕೊಂಡ್ರೆ ಆಗೇನ್ ಮಾಡ್ತೀರಾ? ನನ್ನನ್ನು ಎಲ್ಲರ ತರನೇ ಟ್ರೀಟ್ ಮಾಡ್ತೀರಾ? ನನಗೆ ಕ್ಷಮೆ ಅನ್ನೋದೇ ಇರೋದಿಲ್ವಾ? ಅದೆಲ್ಲ ಹಾಗಿರ್ಲಿ, ನಾನು ಇಷ್ಟೆಲ್ಲ ಹೇಳಿದ್ಮೇಲೆ ನೀನು ಯಾಕೆ ತಪ್ಪು ಮಾಡಬೇಕು? ನಾನೀಗ ಏನೇ ಹೇಳಿದ್ರು ಅದನ್ನೆಲ್ಲ ವಾರ್ನಿಂಗ್ ಅಂದ್ಕೊಂಡು ಕೇರ್ಫುಲ್ ಆಗಿರ್ಬೇಕು ತಾನೆ. ಇರೋದಕ್ಕೆ ಏನು ಪ್ರಾಬ್ಲಮ್? ಯಾಕೆ ಇನ್ಮೇಲೆ ನಿನಗೆ ನಂಬಿಕೆ ಅಲ್ವಾ? ನಂಬಿಕೆನೂ ಇದೆ, ಎಲ್ಲಾನು ಇದೆ. ಸಿಕ್ಕಿದ್ದ ಚಾನ್ಸ್ ಅಂತ ಕ್ಲಾಸ್ ತಗೋಬೇಡಿ ಈಗ. ನಾನು ಕವಿತಾನ ಕ್ಷಮಿಸದೆ ಇರೋದಕ್ಕೆ ಕಾರಣ ಏನು ಅಂತ ನಿನಗೆ ಗೊತ್ತಾ? ಹ್ಞೂ ಗೊತ್ತು. ಕವಿತಾ ಅವರು ಅತ್ತೆ ಹತ್ರ ಒರಟಾಗಿ ನಡ್ಕೊಂಡಿದ್ದಕ್ಕೆ ತಾನೆ? ಅದೊಂದೇ ಅಲ್ಲ, ಅದ್ರ ಜೊತೆ ಇನ್ನೊಂದು ಇಂಪಾರ್ಟೆಂಟ್ ರೀಸನ್ ಇದೆ. ಇಂಪಾರ್ಟೆಂಟ್ ರೀಸನಾ? ಏನು? ನೀನು ಅಷ್ಟೇ ಆದ್ರೂ ಪರವಾಗಿಲ್ಲ, ಎದ್ದು ಇಲ್ಲಿವರೆಗೂ ಬಂದ್ರೆ ಕಷ್ಟ ಆಗ್ಬಿಡತ್ತೆ. ನಾವಿಬ್ರು ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡ್ಬಿಡ್ತೀವಿ ಅಷ್ಟೇ. ಇಲ್ಲಿ ಯಾರು ಇಲ್ವಲ್ಲ ಅನುರಾಧ ಅವರೇ? ನನಗ್ ಶಬ್ದ ಈ ಕಡೆಯಿಂದಾನೆ ಕೇಳಿಸ್ತು. ಮತ್ತೆ ಯಾರು ಕಾಣ್ತಾನೆ ಇಲ್ಲ ಅಂದ್ರೆ ನಮಗ್ ಕೇಳಿಸಿದ ಸುಳ್ಳ? ಇದೆಲ್ಲ ನಮ್ ಭ್ರಮೇನಾ? ಇರ್ಬಹುದೇನೋ, ನನಗೂ ಹಾಗೆ ಅನ್ಸತ್ತೆ. ಏನ್ ಹೇಳ್ತಿದ್ದೀರಾ ಮಿಥುನ್ ಅವ್ರೆ? ಕವಿತಾ ಅವ್ರನ್ನ ಕ್ಷಮಿಸ್ತಾ ಇರೋದಕ್ಕೆ ಕಾರಣ ನಾನಾ? ಎಸ್, ನೀನೇ. ಕವಿತಾ ನಿನಗೆ ಮಾಡಿರೋ ದ್ರೋಹ ನಾನು ಇನ್ನು ಮರಿಬೋದು, ಆದರೆ ನಾನು ಮರೆಯಲ್ಲ. ನಿನ್ನ ಪ್ರಾಬ್ಲಮ್ ಏನು ಗೊತ್ತಾ ರಾಶಿ? ನೀನು ಎಲ್ಲರನ್ನೂ ತುಂಬ ಬೇಗ ನಂಬ್ತೀಯ, ನಮ್ಮವರು ಅನ್ಕೋತೀಯ, ಆದರೆ ಅದು ಯಾವುದೂ ನಿಜ ಅಲ್ಲ. ಬಿ ಪ್ರಾಕ್ಟಿಕಲ್, ಎಲ್ಲರೂ ನಿನ್ನ ಥರನೇ ಇರಲ್ಲ. ಇಷ್ಟೊಂದು ಒಳ್ಳೆಯವಳು ಆಗಬೇಡ. ನೀವು ಏನು ಹೇಳ್ತಿದ್ದೀರೋ ಅದು ಯಾವುದೂ ನನ್ನ ತಲೆಗೆ ಹೋಗ್ತಿಲ್ಲ. ನಾನು ಇರೋದೇ ಹೀಗೆ, ನಾನು ಯಾವಾಗಲೂ ಹೀಗೆ ಇರ್ತೀನಿ. ಅಂದ್ರೆ ನೀನು ಬದಲಾಗಲ್ಲ ಅಲ್ಲ? ಫೈನ್, ಆದರೆ ಒಂದು ಮಾತು ನೆನ್ಪಿಟ್ಕೊ. ಏನು ಅಷ್ಟೊಂದು ಡೀಪಾಗಿ ಯೋಚನೆ ಮಾಡ್ತಿದ್ಯಾ? ಇಷ್ಟೊತ್ತು ಚೆನ್ನಾಗೇ ಇದೆ, ಸಡನ್ ಆಗಿ ಏನಾಯ್ತು ನಿಂಗೆ? ಏನಿಲ್ಲ. ಮತ್ತ್ಯಾಕೆ ಸೈಲೆಂಟ್ ಆದೆ? ಮಾತೆ ಬಂಡವಾಳ ನಂಗೆ. ಅಂಥದ್ರಲ್ಲಿ ನೀನು ಸೈಲೆಂಟ್ ಆಗಿದೆಯಾ ಅಂದರೆ ಏನಾದರೂ ಕಾರಣ ಇರಲೇಬೇಕಲ್ವಾ? ಪರವಾಗಿಲ್ಲ ಹೇಳು, ನಾನು ಕೇಳಿಸ್ಕೋತೀನಿ, ನಾನೇನು ಕಮೆಂಟ್ ಪಾಸ್ ಮಾಡಲ್ಲ. ನನಗೆ ಅಕ್ಕಂತ ಯೋಚನೆ ಆಗಿದೆ, ಅವಳಿಗೋಸ್ಕರ, ಅವಳ ಖುಷಿಗೋಸ್ಕರ ಏನೇನೋ ಮಾಡಬೇಕು ಅಂದ್ಕೊಂಡಿದ್ದೆ. ಆದರೆ ಅದು ಯಾವುದು ನಾನು ಅಂದ್ಕೊಂಡು ಹಾಗೆ ಆಗ್ತಿಲ್ಲ. ಇದಾ ವಿಷಯ, ನಿಮ್ಮ ಅಕ್ಕನ ಮದುವೆ ಗ್ರ್ಯಾಂಡಾಗಿ ಆಗಬೇಕು, ಅದೇ ತಾನೇ ನೀನು ಅನ್ಕೊಂಡಿದ್ದು? ಅವಳ ಮದ್ವೆ ಅವಳು ಪ್ರೀತಿಸಿದ ಹುಡುಗನ ಜೊತೆ ಎಲ್ಲರ ಮುಂದೆ ಚೆನ್ನಾಗಿ ಆಗಬೇಕು, ಅದೇ ನನ್ನ ಕನಸು. ಡೋಂಟ್ ವರಿ, ಎಲ್ಲ ಚೆನ್ನಾಗಾಗತ್ತೆ. ಎಲ್ಲ ನೀನು ಅನ್ಕೊಂಡು ಹಾಗೆ ಆಗತ್ತೆ, ನಿನ್ನ ಕನಸು ನಿಜ ಆಗತ್ತೆ, ನಾನು ಗ್ಯಾರಂಟಿ.
ಮಿಥುನ್ ಅವರು ಗ್ಯಾರಂಟಿ ಕೊಡ್ತಾರ ಏನು ಹೇಳ್ತಿದ್ದಾರೆ ಇವರು ಮಾತ್ ಬರ್ತಿಲ್ವಾ ಅಥವಾ ಏನು ಮಾತಾಡಬೇಕು ಅಂತ ಯೋಚನೆ ಮಾಡ್ತಿದ್ಯಾ ಮಾಡಿರೋ ತಪ್ಪನ್ನ ಒಪ್ಪಿಕೊಂಡು ನನ್ನತ್ರ ಸಾರಿ ಕೇಳೋದ್ ಬಿಟ್ಟು ನನ್ನ ಜೊತೆನೇ ಆರ್ಗ್ಯೂ ಮಾಡ್ತಿದ್ಯಾ ನೋಡು ನನಗೆ ಚೆನ್ನಾಗಿ ಗೊತ್ತು ನೀನ್ ಬೇಕು ಅಂತಾನೆ ಪೂಜೆ ಆಗಬಾರದು ಅನ್ನೋ ಕಾರಣಕ್ಕೆ ಆಚೆ ಹೋಗಿದ್ದು ಅಮ್ಮಂಗ ಹರ್ಟ್ ಮಾಡಿದ್ದು ತುಂಬಾ ಮಾತಾಡ್ತಾ ಇದ್ದೀಯಾ ನಿನ್ನ ಲಿಮಿಟ್ ನ ಕ್ರಾಸ್ ಮಾಡ್ತಿದ್ದೀಯಾ ನೋಡ್ ರಾಶಿ ತಿಳಿದೆ ಮಾಡಿರೋ ತಪ್ಪನ್ನ ಕ್ಷಮಿಸಬಹುದು ಆದ್ರೆ ತಿಳಿದು ತಿಳಿದು ಬೇಕು ಅಂತ ಮಾಡಿರೋ ತಪ್ಪನ್ನ ಯಾವತ್ತೂ ಕ್ಷಮಿಸಬಾರದು ನಾನು ಇರೋದೇ ಹೀಗೆ ನನ್ನ ಲೈಫ್ ಸ್ಟೈಲ್ ಹೀಗೆ हलसिन हण्ण मेलिंद सॉफ्ट निम्ग नन मेल अंत बेजार ऐनू इल्ल नन गोत्तु ಹೌದಾ ಅಮ್ಮ ಏನಾಯ್ತು ರಾಶಿ ಏನಾಯ್ತು ರಾಶಿ ಅಮ್ಮ ಅದು ಮಿಥುನ್ ಅವರಲ್ಲಿ ಏನಾಯ್ತೆ ಏನಿಲ್ಲಮ್ಮ ಜಿಳ್ಳೆ ಬಂದಂಗಾಯ್ತು ಅಷ್ಟೇನಾ ಸಮರ್ಥ ಎದಳೋ ಬೇಗ ಲೋ 8 ಗಂಟೆ ಆಯ್ತು ಆಫೀಸಿಗೆ ಲೇಟ್ ಆಗ್ತಿದೆ ತಿಂಡಿ ಮಾಡ್ಕೊಂಡು ರೆಡಿ ಆಗಬೇಕು ತಿಂಡಿ ಮಾಡೋಣ ಅಂತ ಅಂದ್ರೆ ಸಾಮಾನು ಏನು ಇಲ್ಲ ಆಚೆ ಹೋಗಿ ತರಕಾರಿ ತರಬೇಕು ಎದಳೋ ಬೇಗ ಲೋ ಏನೋ ನಿನ್ನ ಗೋಳು ಒಳ್ಳೆ ಕನಸು ಕಾಣ್ತಾ ಇದ್ದೆ ಗುರು ಎಲ್ಲ ಹಾಳು ಮಾಡ್ತೀನಿ ಲೋ ಇತ್ತೀಚೆಗೆ ಕನಸು ಕಾಣೋದು ಯಾಕೋ ಜಾಸ್ತಿ ಆಗಿದೆ ಇಷ್ಟೊಂದು ಕನಸು ಕಾಣೋದು ಆರೋಗ್ಯಕ್ಕೆ ಒಳ್ಳೇದಲ್ವೋ ಸ್ವಲ್ಪ ಕಣ್ಬಿಟ್ಟು ನೋಡು ರಿಯಾಲಿಟಿನಾದ್ರೂ ಅರ್ಥ ಆಗುತ್ತೆ ಅಂತ ಅನಿಸ್ತಿಲ್ವಾ ಯಾಕೋ ಹಿಂಗ ಆಡ್ತಿದ್ಯಾ ಲೋ ಸುಮ್ಮನೆ ಹೋಗ ನಿಂಗೆ ಇದೆಲ್ಲ ಅರ್ಥ ಆಗಲ್ಲ ಅರ್ಥ ಆಗೋದು ಬೇಡ ಏನಾದರೂ ಮಾಡ್ಕೋ ನನಗಂತೂ ನಿನಗೆ ಬುದ್ಧಿ ಹೇಳಿ ಹೇಳಿ ಸಾಕಾಗಿ ಹೋಗಿದೆ ಆದಷ್ಟು ಬೇಗ ನಿನ್ನ ದೇವಿ ದರ್ಶನ ಮುಗಿಸ್ಕೊಂಡು ಬಾ ಹೊರಗಡೆ ಹೋಗಿ ತರಕಾರಿ ತರೋಣ ಹ್ಞೂ ಆಯ್ತು ಹೋಗ ದೊಡ್ಡಮ್ಮ ಇಲ್ಲಿ ನೋಡಿ ಸಮರ್ಥ್ ಬೆಳಪೆಳಗೇನೆ ಸುರಕ್ಷಾಗ್ ವಿಡಿಯೋ ಕಾಲ್ ಮಾಡ್ತಿದಾನೆ ನಾವೆಲ್ಲರೂ ಸರಿಯಾಗಿ ಹಾಯ್ ಹೇಳಬಾರದು ಹಲೋ ನೀವಾ ಸುರಕ್ಷಾ ಎಲ್ಲಿದಾಳೆ ಅವಳು ಎಲ್ಲೂ ಹೋಗಿಲ್ಲ ಮೊದಲು ನೀವು ನಮ್ಮ ಜೊತೆ ಮಾತಾಡಿ ಭಾವನಾ ಇದು ನನ್ನ ಫೋನ್ ಕಾಲ್ ಮಾಡಿರೋದು ನನ್ನ ಸಮರ್ಥ್ ನನಗೆ ಪ್ರೈವಸಿ ಇಲ್ವಾ ದೇವಿ ದರ್ಶನ ಎಲ್ಲ ಮುಗಿದ ಸರ್ ಎಲ್ಲ ಚೆನ್ನಾಗಾಯ್ತಾ ಇವಾಗ್ಲಾದ್ರೂ ತರಕಾರಿ ತರಕ್ಕೆ ಹೋಗೋಣ ಯಾಕೋ ಯಾಕೆ ಮುಖ ಮಾಡ್ಕೊಂಡಿದ್ಯಾ ಸುರಕ್ಷಾ ಕಾಲ್ ಮಾಡ್ಲಿಲ್ವಾ ಮಾಡಿದ್ದೆ ಮತ್ತ್ಯಾಕೆ ಕೂತಿದ್ಯಾ ನನ್ನ ಬ್ಯಾಡ್ ಲಕ್ಗೆ ಸುರಕ್ಷಾಗ್ ಫೋನ್ ಮಾಡಿದ್ರೆ ಇನ್ಯಾರೋ ಫೋನ್ ಎತ್ತದು ಸುರಕ್ಷಾ ಎಲ್ಲಿ ಅಂತಂದ್ರೆ ಮೊದಲು ನಮ್ಮ ಹತ್ರ ಮಾತಾಡಿ ಎಲ್ರಿಗೂ ಹಾಯ್ ಹೇಳಿ ಅಂತಂದ್ರು ಅವ್ರಿಗೆ ಯಾರೋ ಅಲ್ಲೆಲ್ಲ ಯಾರ್ಯಾರು ಇದಾರೋ ಈ ಸುರಕ್ಷಾ ಏನೇ ಕಾಲ್ ಎತ್ತಲಿಲ್ವೋ ಒಂದು ಅರ್ಥ ಆಗ್ತಾ ಇಲ್ಲ ಯಾಕೆ ಭಾವನಾ ಹೀಗೆ ಮಾಡಿದೆ ನೀನ್ ಮಾಡಿದ್ದು ತಪ್ಪು ತಾನೆ ಇನ್ನೊಬ್ರು ಪರ್ಸನಲ್ ವಿಷಯಕ್ಕೆ ತಲೆ ಹಾಕೋದು ಬ್ಯಾಡ್ ಮ್ಯಾನರ್ಸ್ ಅದು ದೊಡ್ಡಮ್ಮ ಭಾವನಾ ನೀನೇನೋ ಡಿಫೆಂಡ್ ಮಾಡ್ಕೊಳಕ್ ನೋಡ್ಬೇಡ ರೀಸನ್ ಏನೇ ಇರ್ಬೋದು ತಪ್ಪು ತಪ್ಪೇ